ಹೌದು, ಭೂಮಿಯ ಮಾಲೀಕನಾದವನಿಗೆ ತನ್ನದೇ ಜಮೀನು ಮಾರಾಟವಾಗಿದೆ ಅನ್ನೋದು ಗೊತ್ತೇ ಇಲ್ಲ. ಅಷ್ಟೇ ಅಲ್ಲ, ರೈತರು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀವಿ ಅಷ್ಟೇ ಅಂತಿದ್ದಾರೆ. ವಿಚಿತ್ರ ಅಂದ್ರೆ ಅವರು ಅಗ್ರಿಮೆಂಟ್ ಪೇಪರ್ ಅಂದ್ಕೊಂಡು ಸೈನ್ ಹಾಕಿರೋದು ಕ್ರಯಪತ್ರಕ್ಕೆ. ಎಂತೆವಡರು ಮಾಡ್ಬಿಟ್ಟಾಗಿ ಅವರೇನೋ ಮೂರು ವರ್ಷದಲ್ಲೂ ಒಂದು ಐದು ಕೊಡ್ತೀನಿ, ಎರಡು ಕೊಡ್ತೀನಿ, ಮೂರು ಕೊಡ್ತೀನಿ, ಮೊಟ್ಟ ಒಂದು 50,000 ಕೊಟ್ಬಿಟ್ಟು ಕೈ ಎತ್ಬಿಟ್ಟು ಅದನ್ನ ಅವ್ರ ದಾವಸ ಬಿಡೋದ ಬುಟ್ಟಾಗಿದೆ. ಅದಕ್ಕೆ ಇವಾಗ ನಿಮ್ಗೆ ಎಷ್ಟು ಬಂದು ತಲುಪ್ತಂಗ? 50 ಜನ ಸೇರಿದ್ರು. ಇನ್ನು 50 ಬರಬೇಕಲ್ವ ನಮ್ಮ ಕಡೆಯಿಂದ? ಅಯ್ಯೋ, ಅವ್ರು ಹೇಳಿದ್ದು ನಾನು 5 ಲಕ್ಷ. ಹಾಂ, ಅವ್ರಿಗೂ ಏನು 3 ಕೊಡ್ತೀನಿ ಅಂದರು. ಹ್ಞೂ, ಒಂದು ಕೊಟ್ಟಿದ್ದು 50, 3 ವರ್ಷದಿಂದ ಅವ್ರು ಹೋಗಿದ್ದು ಬುಟ್ಟಾಗಿದೆ. ಹೋಗುತ್ತೆ, ಏನು ನೀವು 1,000 ಕೊಡ್ಬಿಡೋದು ಕೊಟ್ಬಿಡೋದು. ಇವಾಗ ಎಷ್ಟು ಎಕರೆ ಜಮೀನು ನೀನು ಮಾಡಿಕೊಟ್ಟಿದ್ದು ಗೊತ್ತಾಗಲ್ಲ? ಅಲ್ಲಿ 4 ಎಕರೆ ಅಂತ ಹೇಳಿದವರು. ಹ್ಞೂ, ಅದೇನೋ ಅವ್ರ ದಾವಸೇ ಬೇಡ, ಇಲ್ಲ ನಿಮ್ಮ ಮಗಳು ಮದುವೆ ಆಗಿದೆ, ನಾನು ಲಾಸ್ಟ್ ಕೊಡ್ತೀನಿ, ಬರೀ ಒಂದೇ ಒಂದು ಸೈನ್ ಮಾಡೋದು. ಆಮೇಲೆ ಎಣ್ಣೆ ಪಣ್ಣೆ ಕೊಡಿಸಿ ಕರ್ಕೊಂಡೋಗಿ ಸೈನ್ ಮಾಡಿಸಿ ಅವತ್ತು ಮೊದಲನೇ 10,000 ಕೊಟ್ಟರು. ಅವ್ರ ಮನೆಗೆ ಬಂದು 50,000 60,000 ಸೇರಿದ್ರು. ಈತನ ಹೆಸರು ಹನುಮಂತರಾವ್. ಈತ ಕೂಡ ರೈತನೇ. ಈತ ಭೂಮಿಯ ಮಾರಾಟಕ್ಕೆ ಸೈನು ಹಾಕಿದ್ದಾನೆ. ಕಲ್ಲೂರು ನಾಗನಹಳ್ಳಿ ಕಾವಲ್ನ 4 ಎಕರೆ ಭೂಮಿಯನ್ನ ಈತ ಎಕರೆಗೆ 1 ಲಕ್ಷದಂತೆ ಮಾರಬಿಟ್ಟಿದ್ದಾನೆ. ಕೇವಲ 4 ಲಕ್ಷಕ್ಕೆ ಇಡೀ ಭೂಮಿಯನ್ನ ರಾಜು ಗುಣಳ್ಳಿ ಅನ್ನೋ ವ್ಯಕ್ತಿಗೆ ಮಾರಿದ್ದಾನೆ. ವಿಚಿತ್ರ ಏನ್ ಗೊತ್ತಾ, ಈ ಭೂಮಿಯ ಒಡೆಯ ಇವನಲ್ಲ. ಈ ಭೂಮಿಯ ಒಡೆಯನ ಹೆಸರು ಹನುಮಂತರಾವ್ ಆದರೂ ಭೂಮಾಲಿಕ ಹನುಮಂತರಾವ್ ಬೇರೆ, ಇವನು ಬೇರೆ. ಇವನಿಗೆ ಸೈನ್ ಹಾಕಿದ್ರೆ 1 ಲಕ್ಷ ಕೊಡ್ತೀವಿ ಅಂತ ರಾಜು ಗುಣಳ್ಳಿ ಆಸೆ ಹುಟ್ಟಿಸಿ ಹೊಟ್ಟೆ ತುಂಬ ಕುಡಿಸಿ ಈ ಭೂಮಿಯನ್ನ ಕದ್ದಿದ್ದಾನೆ. ಒರಿಜಿನಲ್ ಮಾಲೀಕನಿಗೆ ಈ ವಿಷಯವೇ ಗೊತ್ತಿಲ್ಲ. ಇವನಿಗೆ 50,000 ಕೊಟ್ಟಿದ್ದಾನೆ. ಇನ್ನು ಈತನ ಪತ್ನಿಯಂತೂ ತನ್ನ ಗಂಡ ಮಾಡಿರುವ ತಪ್ಪಿಗೆ ಜೈಲಿಗೆ ಹೋಗಬೇಕಾಗುತ್ತೆ ಅನ್ನೋ ಭಯದಿಂದ ತಲ್ಲಣಿಸುತ್ತಿದ್ದಾಳೆ. ನಾವು ಯಾವುದಕ್ಕೂ ಹೋಗಲ್ಲ, ಅವ್ರ ಇಷ್ಟದಿಂದ ಅವ್ರು ಮಾಡ್ತಿರೋ, ನಾವು ಇದನ್ನು ಬೇಡ, ಹೆಂಗೋ ಕಷ್ಟನೋ ಸುಖನೂ ಆಯ್ತದೆ ಅನ್ಕೊಂಡೇ ಇದ್ದು. ಇವರು ಬಂದು ವೆಂಕಟೇಶನ್ ಕಡೆಯಿಂದ ಬಂದು ಕೈ ಹಾಕಿರೋದು. ಹಿಂಗೆ ಇರೋದೇಳ ಹೆಣ್ಮಕ್ಳು ಮಕ್ಳಿಗೆ ನಾವು ಚೆನ್ನಾಗಿ ನೋಡ್ಕೋಬೇಕು. ಎಷ್ಟೇ ಬಡಿಸ್ತಾನ ಬಂದ್ರು ಒಬ್ಬರ ಹತ್ರ ಕೈ ಚಾಚಬಾರ್ದು ಅಲ್ವಾ ಸರ್? ನೀವು ಹೇಳಿ, ಇದು ನಮ್ಮ ಮನೆಯವ್ರು ಮಾಡ್ತಾ ಇರೋದು, ಇದು ತಪ್ಪು ಕೆಲಸ. ಏನಾಗಿದೆ, ಪೂರ್ಣ ಜಿಟಿ ದೇವೇಗೌಡರು ಶಿಷ್ಯರಿವರಲ್ಲ ಮಾತಾಡೋದಲ್ಲ, ಪೂರ್ಣ ಅದೇ ಜಮೀನ್ದು ಎಲ್ಲ ಪೂರ್ಣ ರಿಯಲ್ ಎಸ್ಟೇಟ್ ಮಾಡ್ತಾ ಇರೋದು. ಅಗ್ರಿಮೆಂಟ್ ಯಾವುದು, ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಅಥವಾ ಯಾವುದಕ್ಕೆ? ಕರ್ನಾಟಕ ಅದೇ ನಮ್ಮ ಇದು 54ರಲ್ಲಿ ನಡೀತಾ ಇದೆಯಲ್ಲ, ಕೆ ಎಚ್ ಪಿದು ಪೂರ್ಣ ಅವರೇ. ಫುಲ್ ಸೇಮ್ ನನಗೆ, ಇವನು ಅದೆಲ್ಲ ಅಗ್ರಿಮೆಂಟು ಮಂಜುಂದು, ಎರಡನೇ ಜಿ ಪೇ ಮಾಡಿ ಅದು ಪೊಲೀಸಿಗೆ ಮಾಡಿಬಿಟ್ಟು ಇವರು ಎಲ್ಲ ಅಮೌಂಟ್ ಎಲ್ಲ ಕೊಡೋದು, ಇವರು ಎಲ್ಲ ಇದು ಮಾಡ್ಕೊಂಡು ಅಲ್ಲಿಂದ ಹೌಸಿಂಗ್ ಬೋರ್ಡ್ ಮಾಡಿ ಅಲ್ಲಿಂದ ಬಂದ ದುಡ್ಡನ್ನು ಇವ್ರಿಗೆ ನೇರವಾಗಿ ಪಾರ್ಟಿ ಕೊಡೋಂಗಿಲ್ಲ, ಚೆಕ್ಕ ಇವ್ರ ಹೆಸರಿಗೆ ಹಾಕೊಂಡು ಇವ್ರ ಅಕೌಂಟ್ಗೆ ಹಾಕೊಂಡು ಇಲ್ಲಿ ಬಂದು ಕರೆದ್ಬಿಟ್ಟು ಇವ್ರಿಗೆ ದುಡ್ಡು ಕೊಟ್ಕೊಳ್ತೀವಿ, 10 ಲಕ್ಷ 8 ಲಕ್ಷ 7 ಲಕ್ಷ ಹಿಂಗೆ ಉಳಿಕೆ ದುಡ್ಡು ತೊಗೊಂಡಿರ್ತೀವಿ. ಈಗ ಅವರು ಏನೋ ಮಗನ ಬಿಟ್ಕೊಂಡು ಇದು ಮಾಡ್ತಾ ಇರೋದು, ಮಗನ ಬಿಟ್ಕೊಂಡು ಇತ್ತೀಚೆಗೆ ಮಗನ ಬಿಟ್ಕೊಂಡು ಲ್ಯಾಂಡ್ ಅಕ್ವೈರ್ ಮಾಡ್ತಾ ಇದ್ದಾರೆ, ಇಲ್ಲೂ ಉಣಸೂರ್ಲ ತೆಗೆದವ್ರೆ ಅಲ್ಲ. ಇದು ಕೇವಲ ಈ ಹಗರಣದ ಒಂದು ಸ್ಯಾಂಪಲ್ ಅಷ್ಟೇ. ಆಯಾ ಊರುಗಳಿಗೆ ಹೋಗಿ ರೈತರನ್ನ ಮಾತನಾಡಿಸಿದ್ರೆ ಚಿತ್ರ ವಿಚಿತ್ರ ಕಥೆಗಳು ಬಿಚ್ಚಿಕೊಳ್ತವೆ. ಯಾರದ್ದೋ ಭೂಮಿ ಇನ್ಯಾರೋ ಮಾರಿದ್ದಾರೆ, ತಮ್ಮ ಭೂಮಿ ಮಾರಾಟವಾಗಿರೋದು ಆ ಭೂಮಿಯ ಮಾಲೀಕರಿಗೆ ಗೊತ್ತಿಲ್ಲ. ಈ ಅಜ್ಜಿಯನ್ನೇ ನೋಡಿ, ಕಲ್ಲೂರು ನಾಗನಹಳ್ಳಿ ಗ್ರಾಮದ ಈ ಅಜ್ಜಿ ವಿಷಯ ಕೇಳಿದ್ದೆ ತಡ ಗಳಗಳನೆ ಅಳೋದಕ್ಕೆ ಶುರು ಮಾಡ್ತು. ಹೌದು, ಈ ಬಡಪಾಯಿ ಅಜ್ಜಿಯ ಭೂಮಿಯನ್ನ ಯಾವನೋ ಖದೀಮ ಈ ಅಜ್ಜಿಗೆ ಗೊತ್ತಿಲ್ಲದೆ ಕದ್ದು ಮಾರಿದ್ದಾನೆ. ಅಷ್ಟೇ ಅಲ್ಲ, ಭಾಗ್ಯಮ್ಮ ಎಂಬ ಮಹಿಳೆಯದ್ದು ಇದೇ ಕಥೆ. ಎಲ್ಲ ಪೇಪರ್ ಸೈನ್ ಹಾಕ್ಸ್ಕೊಂಡ್ರು. ಈಗ ಕೂರ್ಗಳಿ ಮಾದೇವ ಅಂತ ಅವ್ರೆ, ಅವರು 2 ಲಕ್ಷ ಕೊಟ್ಟವ್ರೆ. ಈ ಚಂದ್ರ ಅನ್ನೋನು 2 ಲಕ್ಷ ಕೊಟ್ಟವನೆ. ಅದಕ್ಕೆ ನಮಗೆ ಎಲ್ಲ ಪೇಪರ್ ಸೈನ್ ಹಾಕ್ಸ್ಕೊಂಡು ಮಹೇಂದ್ರ ಅನ್ನೋನು, ಸೋಮಣ್ಣ ಅನ್ನೋನು, ಅವನು 12 ಲಕ್ಷ ಕೊಟ್ಟವನೆ. ಎಲ್ಲ ಪೇಪರ್ ಸೈನ್ ಹಾಕ್ಸ್ಕೊಂಡು ನಾವೆಲ್ಲ ಕದ ಸ್ವಾಮಿ, ಹಿಂಗೆ ನಮ್ಗೆ ಅನ್ಯಾಯ ಆಗ್ತದೆ ಸ್ವಾಮಿ, ನಮ್ಮದು 5 ಎಕರೆ 12 ಕುಂಟೆ. ಇನ್ನು ಕೆಲವರಿಗೆ ಕೇವಲ ಅಗ್ರಿಮೆಂಟ್ ಆಗಿದೆ, ದುಡ್ಡು ಪೂರ್ತಿ ಕೈಗೆ ಸಿಕ್ಕಿಲ್ಲ, ಆದರೆ ಭೂಮಿಯ ಮಾಲೀಕರು ಬದಲಾಗಿದ್ದಾರೆ. ಕೆಎಚ್ ಬೇರೆ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಜಮೀನೆಲ್ಲ ಇದು ಅಂತ ಬೇರೆ ಹೊರಗಡೆ ನಕಲಿ ನಾವು ನಕಲಿ ಏನೋ ಗೊತ್ತಿಲ್ಲ, ನಮ್ಗೆ ಇದೇ ಡಾಕ್ಯುಮೆಂಟು ಒರಿಜಿನಲ್ ಅಂದ್ಬಿಟ್ಟು ಪ್ರೂವ್ ಮಾಡ್ತಾ ಇದ್ದಾರೆ. ಇವ್ರ ಒರಿಜಿನಲ್ ಬೇರೆದು ಮಾಡಿಬಿಟ್ಟಿದ್ದಾರೆ, ಅವ್ರು ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಯಾರ ಮನೇನ ಬೇಕಾದ್ರೂ ಮಾರ್ಬೋದು. ಆ ಥರ ಸರ್ಕಾರನೇ ಸಪೋರ್ಟ್ ಕೊಡ್ತಾ ಇದೆ, ರಾಜಕಾರಣಿಗಳು ಸರ್ಕಾರನೇ, ಸರ್ಕಾರ ಅಂದ್ರೂ ಒಂದೇ, ರಾಜಕಾರಣಿಗಳು ಒಂದೇ, ಎರಡೂ ಒಂದೇ. ರೈತರಿಗೆ ಭೂಮಾಲೀಕರಿಗೆ ದುಡ್ಡನ್ನೇ ಕೊಡದೆ ಹೊಟ್ಟೆ ತುಂಬ ಕುಡಿಸಿ ರೈತರ ಜಮೀನನ್ನು ನುಂಗಿ ನೀರು ಕುಡಿಯೋದಕ್ಕೆ ಸಿದ್ಧರಾಗಿದ್ದಾರೆ.
ಖಾತೆ ಬದಲಾವಣೆಗೆ ಅಂತ ಕರ್ಕೊಂಡು ಹೋಗಿ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಲೋನ್ ಕೊಡಿಸ್ತೀವಿ ಅಂತ ಕರೆದುಕೊಂಡು ಹೋಗಿ ಜಮೀನು ಬರೆಸ್ಕೊಂಡಿದ್ದಾರೆ. ರೈತರಿಗೆ ಅವರಿಗೆ ಗೊತ್ತಿಲ್ಲದಂತೆ ಮೂರು ಮೂರು ನಾಮ ಹಾಕ್ಬಿಟ್ಟಿದ್ದಾರೆ. ನಮ್ಮ ತಂದೆ ಹೆಸರಲ್ಲಿ ಮೂರು ಎಕರೆ ನಾಲ್ಕು ಕುಂಟೆ ಐತೆ. ಖಾತೆ ಮಾಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡ್ಬಿಟ್ಟು ಅಗ್ರಿಮೆಂಟ್ ಮಾಡಿಸಿದ್ರು. ತುಲಸಿ ಅಂತ ಅವರು ಅಗ್ರಿಮೆಂಟ್ ಮಾಡಿಸಿದ್ರು ಸರ್ ಅವ್ರಿಗೆ. ಅವ್ರು ಮಾಡಿಸ್ಬಿಟ್ಟು ದುಡ್ಡು ಅದು ಇದು ಗೌರ್ಮೆಂಟ್ ವಹಿಸ್ಕೊಬಿಡ್ತವೆ, ಹಂಗಾಗೋಯ್ತವೆ, ನಿಮ್ಮ ಜಮೀನೇ ಇಲ್ಲ, ಖಾತೆನೇ ಆಗಿಲ್ಲ, ಹಂಗೆ ಹಿಂಗೆ ಅಂತಂದರು. ಆಗ ಅಗ್ರಿಮೆಂಟ್ಗೆ ಆಯಿತು, ನಡೀರಿ ಆಯಿತು, ಒಂದು ಖಾತೆ ಮಾಡಿಸ್ಬೇಕು, ಆಯಿತು ಅಗ್ರಿಮೆಂಟ್ ಮಾಡ್ತೀವಿ ಅಂತ ನಮಗೆ ಜಮೀನು ಬಗ್ಗೆ ಏನಂತ ಗೊತ್ತೇನೆ ಐತೀರಾ. ಆಗ ನಮ್ಮಪ್ಪ ಏನು ಗೊತ್ತಾಗಿದ್ರೆ ನಮ್ಮನ್ನೇನು ಕರ್ಕೊಂಡಿಲ್ಲ ಸರ್, ನಮ್ಮ ಅಕ್ಕ ಅವರು, ನಮ್ಮ ಅಕ್ಕನ ಹೆಸರು ಶಾಂತಮ್ಮ ಅಂತ, ಅವರು ನನ್ನ ತಂದೆ ಹೆಸರು ನಾಗರಶೆಟ್ಟಿ ಅಂತ, ಅವ್ರು ಕರ್ಕೋದ್ರು. ಕರ್ಕೋಗ್ಬಿಟ್ಟು ಅಗ್ರಿಮೆಂಟ್ಗೆ ಅಂದ್ಬಿಟ್ಟು ಮೈಸೂರಲ್ಲಿ ಕರ್ಕೋಗ್ಬಿಟ್ಟು ಕೊಟ್ಟಿರೋದು ಸರ್ ನಮಗೆ 1 ಲಕ್ಷ ಕೊಟ್ಟಿರೋದು, 3 ಲಕ್ಷ ಅಂದ್ಬಿಟ್ಟು ಈಗ 4 ಲಕ್ಷ ಅಂತ ಅಗ್ರಿಮೆಂಟ್ ಹಾಕೊಂಡು ಸರ್, ಇನ್ನೂ 3 ಲಕ್ಷ ಕೊಡ್ನೆಲ್ಲ ತಿನ್ಕೊಬಿಟ್ರು. ಒಂದು ಬೇರೆ ರಾಮರೆಡ್ಡಿ ಅಂತ ಅವ್ರಿಗೆ ಅಗ್ರಿಮೆಂಟ್ ಆಗದೆ, ಅವರು ಬೆಂಗಳೂರು, ಅವರು ಅಂದ್ರೆ ಕಮ್ಮಿ ಇಲ್ಲ. ಆಗ ನಮ್ಮದು ಅಂತಂದ್ರೆ 14 ಹಂಗೆ ರೈಟ್ಗೆ ನಮ್ದು ಅಗ್ರಿಮೆಂಟ್ ಹಾಕಂದ್ರು. ಈಗ ಹೆಚ್ಚು ಕಮ್ಮಿ 4 ವರ್ಷ 5 ದಿವ್ಸಕ್ಕೆ ಬರ್ತೀವಿ, ಅವ್ರು ಇನ್ನೂ ಬಂದಿಲ್ಲ, ರಿಜಿಸ್ಟ್ರಿಗೆ ಬಂದಿಲ್ಲ. ಕೇಳೋರು ಇವತ್ತು ಬರ್ತೀನಿ ನಾಳೆಗೆ ಬರ್ತೀನಿ ಅಂತಾರೆ. ಇನ್ನು ಬಾಕಿದೆಲ್ಲ ಏನು ಮಾಡ್ರಿ, ಇಲ್ಲಿ ಗೌರ್ಮೆಂಟ್ ರೂಲ್ಸು 36 ಲಕ್ಷ ಅಂತ ಏನು ಫಿಕ್ಸೆಡ್ ಮಾಡಿದ್ರು. ಇಲ್ಲಿ ಏನು ಮಾಡ್ರಿ, ಬಾಕಿಯವರು ಈಗ ಸುಮಾರು ಇಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ದೊಡ್ಡವ್ರುಗಳು ಬಂದುಬಿಟ್ಟು ಏನು ಮಾಡ್ರೆ, ಇಲ್ಲಿ 15 20 22 ಹಂಗೆ ಹೆಂಗೆ ಬೇಕೋ ಹಂಗೆ ತಗೊಂಡು ಸುಮಾರು ಜನ ರಿಜಿಸ್ಟರ್ ಆಗವೆ ಈಗ. ಹಾಂ, ಅಗ್ರಿಮೆಂಟು ಈಗ ಮಾಮೂಲಿ ಗೌರ್ಮೆಂಟ್ ರೂಲ್ಸ್ ಆಗಿರೋದು ಈ ಕಡೆಯಿಂದ ಎಲ್ಲ ಪೂರ್ತಿ 36 ರೂಲ್ಸ್ ಆಗದೆ. ಕೆಲವು ಜನಗಳು ನೋಟಿಸ್ ಬಂದಿದೆ, ಕೆಲವು ಜನಗಳು ನೋಟಿಸ್ ಬಂದಿಲ್ಲ, ಆ ರೀತಿಯಾಗಿ ಗೊತ್ತಾಯ್ತಾ ಇದೆ. ಡಿ ಟಿ ದೇವೇಗೌಡರು ಮಾಡ್ರೆ ಎಲ್ಲ ಮಾಡೋರು, ನಾಗನಹಳ್ಳಿ ಇದು 54 ಎಲ್ಲ ಮಾಡೋರು, ಎಲ್ಲ ಬ್ಲೋಕರ್ಗಳೇ ಮಾಡಿರೋದು. ಒಂದು 100 ಎಕರೆ ಗಂಟೆ ಇರಬೇಕು ಅವ್ರದ್ದು. ಆದರೂ ಹೀಗೆ ಭೂಮಿ ಕಳೆದುಕೊಂಡ ರೈತರಿಗೆ ಒಂದು ವಿಷಯ ಗೊತ್ತಿಲ್ಲ, ಅವರ ಹತ್ರ ಇರೋ ದಾಖಲೆಗಳ ಪ್ರಕಾರ ಆಗಿರೋದು ಅಗ್ರಿಮೆಂಟ್ ಮಾತ್ರ, ಅದು ಈ ರೈತರನ್ನ ನಂಬಿಸೋದಕ್ಕೆ. ಆದರೆ ಖದೀಮರು ರೈತರಿಗೆ ಗೊತ್ತಿಲ್ಲದಂತೆ ಭೂಮಿಯ ಮಾಲೀಕತ್ವವನ್ನೇ ನುಂಗ್ಬಿಟ್ಟಿದ್ದಾರೆ. ಈ ಎಲ್ಲ ಹಗರಣಗಳ ಹಿಂದೆ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಜಿ ಟಿ ದೇವೇಗೌಡರ ಹೆಸರು ಕೇಳಿ ಬರ್ತಾ ಇದೆ, ಅವರ ಮಗ ಅಳಿಯ ಹಿಂಬಾಲಕರ ಹೆಸರು ಕೇಳಿಸ್ತಾ ಇದೆ. ಆದರೆ ಈ ಎಲ್ಲವನ್ನೂ ಕಿವಿಗೆ ಹಾಕಿಕೊಳ್ಳುವಷ್ಟು ಪುರುಸತ್ತು ಜಿ ಟಿಗೆ ಇದ್ದಂತಿಲ್ಲ. 10 5 ಎಲ್ಲರೂ ಕೊಟ್ಟಾರ ಸಾ, ಮೂರಲ್ಲಿ 5 ಕೊಟ್ಟವ್ರೆ. ಅವ್ರು ಈಗ ತಿನ್ಕೊಂಡು ಕುಡ್ಕೊಂಡೆ ತಿರಿ, ಅವ್ರು ದುಡ್ಡು ತಿರಿ ಹೋಗ್ಯಾ ಸರ್, ಏನೂ ಇಲ್ಲ, ಕೂಲಿಗೆ ಹೋಯ್ತಾವ್ರೆ. 500,000 ಕೊಟ್ಟರೆ ಅವ್ರ ಕಡೆಗೆ ಸಪೋರ್ಟ್ ಸರ್, ನಾವು ಇಲ್ಲಿ ಹಳ್ಳಿ ಜನ. ಅವ್ರು ಸಾವುಕಾರರು ಬಂದೆ, ಅವ್ರು ನಾನು 100 ರೂಪಾಯಿ ಜೋರು ತುಕ್ಬಿಟ್ರೆ ಅವ್ರಿಗೆ ಸಪೋರ್ಟ್ ಸರ್. ನಾನು ಹೇಳ್ತೀನಿ ಕೇಳಿ. ಹೌದು, ಈ ಅಜ್ಜನಿಗೆ ಭಯ ಇಲ್ಲ, ಆದರೆ ಭೂಮಿ ಕಳೆದುಕೊಂಡ ಊರಿನ ಎಲ್ಲರೂ ಹಾಗಿಲ್ಲ, ಅವರಿಗೆ ಏನು ಹೇಳಿದ್ರೆ ಏನಾಗುತ್ತೋ ಅನ್ನೋ ಭಯ. ಆ ಭಯದಲ್ಲಿ ಕ್ಯಾಮ್ರಾ ಕಂಡ್ರೆ ಸಾಕು, ಮಾತನಾಡದೆ ಓಡ್ ಹೋಗ್ತಾರೆ. ಭಯ ಸರ್, ಬಿಟ್ಬಿಡಿ ಅಂತ. ಹತ್ತದಲ್ಲವೇ ಆಮೇಲೆ ನಮ್ಮನ್ನೇನ ಮಾಡಿಬಿಟ್ಟು ಎಲ್ಲ ಇದು ಮಾಡ್ಬಿಡ್ತಾರೆ, ಎದುರಿಗೆ ಸಹ ಮಾತಾಡಿಗೆ ಮೇಲೆ ಹೊಡಿತಾರೆ ಸೀಟ್ ಇದೆ. ಹತ್ತದಲ್ಲವೇ ಆಮೇಲೆ ನಮ್ಮನ್ನೇನ ಮಾಡಿಬಿಟ್ಟು ಎಲ್ಲ ಇದು ಮಾಡ್ಬಿಡ್ತಾರೆ ಅಲ್ಲ. ಹೌದು, ಈ ಹುಡುಗ ಹೇಳೋದ್ರಲ್ಲಿ ಸತ್ಯ ಇಲ್ಲದೆ ಏನೂ ಇಲ್ಲ. ಇಲ್ಲಿ ಭೂಮಿ ಕಳೆದುಕೊಂಡಿರುವ ಪ್ರತಿಯೊಬ್ಬ ರೈತರಿಗೂ ಭಯ ಇದೆ. ಭೂಗಳ್ಳರ ಜಾಲದಲ್ಲಿ ಸಿಲುಕಿರೋ ಅಮಾಯಕ ಜೀವಗಳು ಕಣ್ಣೀರಿಡ್ತಾವೆ. ಆ ಕಣ್ಣೀರಿನ ಹಿಂದೆ ಯಾರ್ಯಾರಿದ್ದಾರೆ ಅಂತ ಹುಡುಕೋದಕ್ಕೆ ಹೋದರೆ ಒನ್ಸ್ ಅಗೈನ್ ಜಿ ಟಿ ದೇವೇಗೌಡರ ಹೆಸರು ಕೇಳಿ ಬರ್ತಾನೇ ಇದೆ. ಈ ಭೂಗಳ್ಳರ ಕಥೆಗೆ ಜಿ ಟಿ ದೇವೇಗೌಡರ ಕುಮ್ಮಕ್ಕೂ ಇದೆಯಾ? ಈ ಅನುಮಾನಕ್ಕೆ ಉತ್ತರ ಒಂದು ಸಣ್ಣ ಬ್ರೇಕ್ನ ನಂತರ.